ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕೆಸ್ ವ್ಲಾಗ್. ಸೊ ರೀಸೆಂಟ್ ಆಗಿ ಸಂಗಾರೆಡ್ಡಿಯಲ್ಲಿ ಅನ್ಲಿಮಿಟೆಡ್ ಸ್ಟೋರ್ ಅನ್ನೋದು ಓಪನ್ ಆಗಿದೆ. ಸೊ ನಿಮ್ಗೆ ತೋರಿಸ್ತೀನಿ, ನಾನು ನೋಡ್ತೀನಿ, ಹೋಗೋಣ, ನಡೀರಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ ನ್ಯಾಷನಲ್ ಮಾರ್ಟು, ಇದೇ ನೋಡಿ ನನ್ನ ಹಸ್ಬೆಂಡಿಗೆ ಬರೋ ಸ್ಯಾಲ್ರಿಲಿ ಅರ್ಧ ಸ್ಯಾಲ್ರಿ ಇದೇ ನುಂಗಾಗ್ಬಿಡುತ್ತೆ. ಸೊ ಇದಕ್ಕೆ ಸ್ಕಿಪ್ ಮಾಡಿಬಿಟ್ಟು ಮುಂದೆ ಹೋಗೋಣ, ನಡೀರಿ. ಆಲ್ಮೋಸ್ಟ್ ಸಂಗಾರೆಡ್ಡಿಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು, CBS ಚಂದನ ಬ್ರದರ್ಸ್ ಶಾಪಿಂಗ್ ಮಾಲ್ ದಾಡ್ಬಿಟ್ರೆ ಸ್ವಲ್ಪ ಮುಂದಕ್ಕೆ ಹೋದರೆ ಸಾಕು ಅನ್ಲಿಮಿಟೆಡ್ ಸ್ಟೋರ್, ಅದೇ ನಾವು ಹೋಗೋ ಜಾಗ ಸಿಕ್ಬಿಡುತ್ತೆ. ನೋಡಿ ಹೊರಗಡೆ ವೀವ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಸೊ ಒಳಗೆ ನೋಡ್ಬಿಡೋಣ, ನಡೀರಿ ಹೋಗೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ, ಇವ್ರು ರೀಸೆಂಟಾಗಿ ಸ್ಟೋರ್ ಓಪನ್ ಮಾಡಿದರೆ ಧೂಮ್ ಧಡಕ್ಕ ಮಾಡ್ತಾ ಇದ್ದಾರೆ ನೋಡಿ. ಮ್ಯೂಸಿಕ್ ಎಲ್ಲನೂ ಹಚ್ಕೊಂಡ್ಬಿಟ್ಟು ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ದಾರೆ, ಬನ್ನಿ ಬನ್ನಿ ಬನ್ನಿ, ನಿಮ್ಮ ಸ್ಯಾಲ್ರಿ ನಮ್ಗೆ ಕೊಟ್ಟು ಹೋಗಿ ಅಂತ. ಹೀಗೆ ಎಂಟ್ರಿ ಮಾಡಿದ್ಮೇಲೆ ನೋಡಿ ಎಲ್ಲನೂ ಮೆನ್ಸ್ ವೇರ್, ತುಂಬ ಸಖತ್ತಾಗಿತ್ತು ಮೆನ್ಸ್ ವೇರು, ಆದರೆ ನಮಗೆ ಕೆಲ್ಸಕ್ಕೆ ಬರೋದಿಲ್ಲಲ್ವಾ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಸ್ಕಿಪ್ ಮಾಡಿಬಿಟ್ಟು ಮೇಲ್ಗಡೆ. ಅದೇ ವುಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ ನಮಗೆ ಕೆಲ್ಸಕ್ಕೆ ಬರೋದೇ, ಅದು ನಾವು ತೊಗೊಂಡ ಮೇಲೆ ನಮ್ಮ ಹಸ್ಬೆಂಡ್ಗೆ ತೊಗೊಳೋದು ಅಲ್ವಾ. ಸೊ ಅದಕ್ಕೆ ನಡೀರಿ ಹೋಗೋಣ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ 199 ಟೀ ಶರ್ಟ್ ಸ್ಟಾರ್ಟ್ ಆಗ್ತಾ ಇದೆ. ವುಮೆನ್ಸ್ ಆಗಲಿ ಕಿಡ್ಸ್ ಆಗಲಿ ಮೆನ್ಸ್ ಆಗಲಿ ಎಲ್ಲರಿಗೂ ಸೇಮ್. ಅದೇ ನನ್ನ ಮಗಳಿಗಂತೂ ಏನಿಲ್ಲ, ಡ್ರೆಸ್ ಬೇಕಾಗಿಲ್ಲ, ಓನ್ಲಿ ಟಾಯ್ಸ್ 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 ಹುಡುಕ್ತಾನೇ ಇದ್ಲು. ಸ್ಟಾರ್ಟಿಂಗ್ 199 ಟೀ ಶರ್ಟ್ಸು ಮತ್ತು 499 ಜೀನ್ಸು, ತುಂಬ ಚೆನ್ನಾಗಿತ್ತು ಕಲೆಕ್ಷನು. ಏಕೆಂದರೆ ಹೊಸದಾಗಿ ಸ್ಟಾರ್ಟ್ ಆಗಿತ್ತು ಅಲ್ವಾ ಸ್ಟೋರು, ಅದಕ್ಕೆ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು, ತುಂಬ ಜೋರು ಜೋರಾಗಿತ್ತು. ಸೊ ಆಲ್ಮೋಸ್ಟ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಯಾರು ಹೋಗೋದಿಲ್ಲ ಹೇಳಿ, ನಾನಂತೂ ಹೋಗೇ ಬಿಡ್ತೀನಿ. ಫಸ್ಟ್ ಅಲ್ಲಿಗೆ ಹೋದ್ಮೇಲೆ ಊಟ ಹೋಗೋದು. ಹಾಂ, ಇವಾಗ ಫಸ್ಟ್ ಫ್ಲೋರ್ ಆದಮೇಲೆ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ, ಬನ್ನಿ ನಿಮಗೂ ತೋರಿಸ್ತೀನಿ. ಸೆಕೆಂಡ್ ಫ್ಲೋರ್ ಎಲ್ಲಾನು ಕಿಡ್ಸ್ ವೇರ್ ಮತ್ತು ವುಮೆನ್ಸ್ ವೇರ್, ಫಸ್ಟ್ ವೇರು ಓನ್ಲಿ ವುಮೆನ್ಸ್ ವೇರ್, ಸೆಕೆಂಡ್ ಫ್ಲೋರಲ್ಲಿ ಕಿಡ್ಸ್ ಮತ್ತು ವುಮೆನ್ಸ್ ವೇರ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಟೀ ಶರ್ಟ್ಸು, ಇನ್ನೂ ಅವರೆಲ್ಲ ಹಚ್ಕೊಳ್ತಾ ಇದ್ದಾರೆ, ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಸ್ವಲ್ಪ 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 ಸ್ಟಾಕ್ ಅನ್ನೋದು ಹಚ್ತಾ ಇದ್ದಾರೆ. ಅಲ್ಲಿ ನೋಡಿ ಎಲ್ಲ ಶೂಸು ಸ್ಲಿಪ್ಪರ್ಸು ಸ್ಯಾಂಡಲ್ ಎಲ್ಲ ಇತ್ತು. ಇಲ್ಲಿ ಬಂದುಬಿಟ್ಟು ಟಾಯ್ಸು, ನನ್ನ ಮಗಳಂತೂ ಹೋದ್ಬಿಟ್ಲು ಟಾಯ್ಸ್ ಖರೀದಿ ಮಾಡೋಕ್ಕೆ, ಎಷ್ಟು ಜಮಾ ಮಾಡ್ತಾಳೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಅಂತೂ, ಟೀ ಶರ್ಟ್ಸು ಶಾರ್ಟ್ಸು ಪ್ಯಾಂಟ್ಸು ತುಂಬ ಇತ್ತು. ಅದಲ್ಲದೆ ಮತ್ತು ಟ್ರೆಡಿಷ್ನಲ್ ವೇರ್ ಇರುತ್ತೆ ಅಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಕಲೆಕ್ಷನ್ ತುಂಬ ಕಡಿಮೆ ಇತ್ತು ಅಂತ ನನಗನ್ನಿಸ್ತು. ಅಂದರೆ ಕಲೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇದ್ದಿದ್ದೆ ಸ್ವಲ್ಪ ಆದರೆ ಡಿಫ್ರೆಂಟ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ಯಾಂಟ್ಸ್ ಎಲ್ಲ, ನಮ್ಮ ಹುಡುಗಿಯರಿಗಂತೂ ತುಂಬ ಚೆನ್ನಾಗಿತ್ತು. ಗರ್ಲ್ಸ್ಗೆ ಮತ್ತು ವುಮೆನ್ಸ್ಗೆ ಕಲೆಕ್ಷನ್ ಮಸ್ತ್ ಚೆನ್ನಾಗಿತ್ತು, ಹೋಗ್ಬೋದು ತೊಗೋಬೋದು. ಈ ಅನ್ಲಿಮಿಟೆಡ್ ಸ್ಟೋರ್ ಓಪನ್ ಆದಮೇಲೆ ಇದೇ ಫಸ್ಟ್ ವಿಡಿಯೋ ಶೂಟ್ ಅನ್ನಮಾತೆ, ಅಲ್ಲೇ ಇನ್ನೂ ಯಾರೂ ವ್ಲಾಗ್ ಮಾಡಿ ಹಾಕಿಲ್ಲ, ನಂದೇ ಫಸ್ಟು. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ, ಏನು ಬೇಕೋ ಅದು ಹೋಗಿ ತೊಗೋಬೋದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ಬಂದುಬಿಟ್ಟು 499. ಹೊರಗಡೆ ಮತ್ತು ಆನ್ಲೈನಲ್ಲಿ ನೋಡಿದ್ರೂ ಸೇಮ್ ರೀಸನೇಬಲ್ ಇತ್ತು, ಆದರೆ ಹೊರಗಡೆ ನಾವು ನೋಡಿಕೊಂಡು ಕ್ವಾಲಿಟಿ ನೋಡ್ಕೊಂಡು ಚೆಕ್ ಮಾಡಿ ತೊಗೊಳ್ಬೋದಲ್ಲ. ಸೊ ನೋಡಿ ಪ್ಯಾಂಟು 1599. ಸೊ ತುಂಬ ಚೆನ್ನಾಗಿತ್ತು. ಶಾರ್ಟ್ಸ್ ಅಂತೂ ತುಂಬಾ ಕಲೆಕ್ಷನ್ ಇತ್ತು, ಅವರ ಎಲ್ಲ ಡ್ರೆಸ್ದು ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ನನಗಂತೂ ವಿಡಿಯೋ ಶೂಟ್ ಮಾಡೋಕ್ಕೆ ಯಾವುದೇ ಅಬ್ಜೆಕ್ಷನ್ ಇರೋದಿಲ್ಲ, ನೀವು ಎಷ್ಟು ಬೇಕಷ್ಟು ವಿಡಿಯೋ ಶೂಟ್ ಮಾಡ್ಕೋಬೋದು. ಬೇರೆ ಮಾಲ್ಗಳಲ್ಲಿ ಮತ್ತು ಶಾಪ್ಗಳಲ್ಲಿ ಇರುತ್ತಲ್ಲ ನೋ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಅಂತ, ಹಾಗೆ ಏನೂ ಇಲ್ಲ. ನೀವು ಎಷ್ಟು ಬೇಕಷ್ಟು ವಿಡಿಯೋ ಮಾಡ್ಬೋದು, ಫೋಟೋ ತೆಕ್ಕೋಬೋದು, ಏನು ಬೇಕು ಅದು ಮಾಡ್ಬೋದು. ಸೊ ನಾವಿಲ್ಲಿ ಬಂದುಬಿಟ್ಟು ನನ್ನ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ನೋಡ್ತಾ ಇದ್ದೀವಿ. ಕಲೆಕ್ಷನ್ ಚೆನ್ನಾಗಿತ್ತು, ಹೊರಗಡೆ ಮತ್ತು ಅಲ್ಲಿ ಎರಡು ಸೇಮ್ ಪ್ರೈಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ ಎಷ್ಟಿದೆ ನೋಡಿ ವುಮೆನ್ಸ್ಗೆ. ಫ್ರಾಕ್ ಕೂಡ ತುಂಬ ಚೆನ್ನಾಗಿತ್ತು, ನನ್ನ ಮಗಳಿಗೆ ಒಂದೆರಡು ಫ್ರಾಕು ಡ್ರೆಸ್ ತೊಗೊಂಡಿದ್ದೀವಿ. ನಾನು ಆಗಲೇ ಹೇಳಿದೆ ಅಲ್ಲ ಟ್ರೆಡಿಷ್ನಲ್ ವೇರು, ಕ್ಲಾತ್ ಕ್ವಾಲಿಟಿ ಚೆನ್ನಾಗಿತ್ತು ನೋಡಿ. 499 ಕುರ್ತಾ ಪೈಜಾಮ ನನ್ನ ಮಗನಿಗೆ, ಆದರೆ ಸೈಜ್ ಇರಲಿಲ್ಲ, ಇದು ಒಂದೇ ಪೀಸ್ ಉಳಿದಿತ್ತು. ನಾವು ಲೇಟ್ ಮಾಡಿದೀವೇನೋ ಹೋಗೋಕ್ಕೆ, 1 week ಆಯಿತು ಸ್ಟಾರ್ಟ್ ಆಗಿ, ಇದು ಒಂದೇ ಪೀಸ್ ಉಳಿದಿತ್ತು. ನಾವು ಅಲ್ಲಿ ಕೇಳಿದ್ವಿ ಸಹ ಇಲ್ಲ ಅಂತ ಹೇಳಿಬಿಟ್ರು, ಪರವಾಗಿಲ್ಲ ಬೇರೆ ತಲೆ ನೋಡಿಬಿಡೋಣ. ಆದರೆ ಇನ್ನೂ ಡಿಫ್ರೆಂಟ್ ಟೈಪ್ ಆಫ್ ಕುರ್ತೀಸ್ ಕೂಡ ಇದ್ದಾವೆ. ಶೂಸ್ ನೋಡಿ ತುಂಬ ಚೆನ್ನಾಗಿತ್ತು, ಶೂಸ್ ಕಲೆಕ್ಷನ್ ಅಂತೂ. ನನ್ನ ಮಗಳ ಸೈಜೇ ಇರಲಿಲ್ಲ, ಏನೋ ನಮಗೆ ಸೈಜೇ ಸಿಕ್ಕಿಲ್ಲ, ಎಲ್ಲ ಎರರ್ ಬಂದು ತೊಗೊಂಡು ಹೋಗಿಬಿಟ್ಟಿದ್ದಾರೆ ಏನೋ 4 ದಿನದಲ್ಲಿ. ಸೊ ಇಟ್ಬಿಟ್ವಿ ರಿಟರ್ನ್ ಆಗಿಬಿಟ್ಟು. ಸೊ ಹುಡುಗಿಯರಿಗೆ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ನೋಡಿ, ಫ್ರಾಕ್ಸು ಟ್ರೆಡಿಷ್ನಲ್ ವೇರ್ ಕಿಡ್ಸ್ಗೆ. ನನ್ನ ಮಗಳಿಗೆ ನೋಡ್ತಾ ಇದ್ದೀವಿ ನಾವು ಇವಾಗ ರಕ್ಷಾಬಂಧನ ಮತ್ತು ನಾಗರ ಪಂಚಮಿ ಬರ್ತಾ ಇದೆಯಲ್ಲ, ಹೇಗೂ ತೊಗೊಳ್ಬೇಕು ಅಂತ ನಾವು ಶಾಪಿಂಗು ಹೋಗಿದ್ವಿ. ಆದರೆ ಏನೋ ಏನೋ ಗೊತ್ತೇ ಇಲ್ಲ, ಸ್ವಲ್ಪ ದೊಡ್ಡದಿತ್ತು ಅಥವಾ ಸ್ವಲ್ಪ ಸಣ್ಣದಿತ್ತು, ಏನೋ ಒಂದು ಪ್ರಾಬ್ಲಮ್ಮು, ಎಲ್ಲ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಅಂದ್ಕೊಳ್ತೀನಿ. ಕಲೆಕ್ಷನ್ ಇತ್ತು, ಸ್ವಲ್ಪ ಟ್ರೆಡಿಷ್ನಲ್ ವೇರ್ದು ಕಡಿಮೆ ಕಲೆಕ್ಷನ್ ಇತ್ತು ಅಂತ ನನಗನ್ನಿಸ್ತು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಪ್ರೈಸ್ ಕೂಡ ರೀಸನೇಬಲ್ ಅನಿಸ್ತು ನನಗೂ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಡ್ರೆಸ್ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಸೂಪರು.
ಲಾಸ್ಟ್ ನಾನು ಆವಾಗಲೇ ಹೇಳಿದೆ ಅಲ್ಲ, ಟಾಯ್ಸ್ ತೊಗೊಂಡು ತಿರುಗ್ತಿದ್ದಾರೆ ಅಂತ. ಅವ್ರಿಗೆ ಬಟ್ಟೆ ಬೇಕಾಗೋದಿಲ್ಲ, ನನ್ನ ಮಕ್ಕಳಿಗೆ ಓನ್ಲಿ ಟಾಯ್ಸ್ ಬೇಕು. ಅಷ್ಟು ತೊಗೊಂಡು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ, ಇನ್ನೂ ನೋಡ್ತಾ ಇದ್ದಾರೆ. ಇನ್ನು ನನ್ನ ಮಗನಿಗೆ ಏನು ಅರ್ಥ ಆಗುತ್ತೋ ಏನು ತಿಳಿಯುತ್ತೋ ಗೊತ್ತಿಲ್ಲ, ಆದರೆ ತಿರುಗಿಸಿ ನೋಡ್ತಾನೇ ಇರ್ತಾನೆ. ಫೈನಲಿ ನಾವು ಹೇಳಿದ್ದು ಕೇಳೋದಿಲ್ಲ, ಅವ್ರಿಗೆ ಯಾವ್ದು ಬೇಕೋ ಅದೇ ತೊಗೊಳ್ತಾರೆ. ನನ್ನ ಮಗಳು ಎಲ್ಲ ಹಿಡ್ಕೊಂಡಿದ್ದು ಕೆಳಗಿಟ್ಬಿಟ್ಟು ಅಲ್ಲೊಂದು ಪೊಲೀಸ್ ಮತ್ತು ಕಳ್ಳ ಗೇಮ್ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ ವಿಡಿಯೋ ಫೋಟೋನಲ್ಲಿ. ಸೊ ಆ ಗೇಮ್ ತೊಗೊಳ್ಳೋಣ ಅಂತ ಕುಂತ್ಬಿಡ್ತಾಳೆ. ಆದರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇತ್ತು, ಪ್ರೈಸ್ ಕೂಡ ಟೂ ಹೈ ಇತ್ತು, ಸಮಥಿಂಗ್ 699 ಏನೋ ಇತ್ತು. ನಾವು ಬೇಡ ಅಂತ ಹೇಳಿಬಿಟ್ಟು ಅದು ಇಟ್ಬಿಟ್ವಿ. ಇವನು ಬಂದುಬಿಟ್ಟು ಎರಡು ಹಿಡ್ಕೊಂಡಿದ್ದಾನೆ, ಬಿಸ್ನೆಸ್ಸು ಮತ್ತು ಇದೇನೋ ಮನಿ ಕಟ್ಟೋ ಬ್ರಿಕ್ಸ್ ಇರ್ತಾವಲ್ಲ, ಸೊ ಅವು ತೊಗೊಂಡಿದ್ದಾನೆ. ಸೊ ಪಾಪ ಅವಳು ಹೇಳಿದ್ದು ತೊಗೊಂಡಿಲ್ಲ ಅಂತ ನೋಡಿ, ಎಷ್ಟು ಅಳ್ತಾ ಇದ್ದಾಳೆ, ಬಿಡೋದೇ ಇಲ್ಲ, ಬಿಲ್ಲಿಂಗ್ ಮಾಡೋಕ್ಕೂ ಬಿಡೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಆಫರ್ ಇದೆ ಏನು ಅಂತಂದರೆ, 4000 ಬಿಲ್ಲಿಂಗ್ ಮಾಡಿದರೆ ಮಿಕ್ಸಿ ಫ್ರೀ ನೋಡಿ. ಸೊ 4000 ಬಿಲ್ಲಿಂಗ್ ಮಾಡಿದ್ರೆ ಮಾತ್ರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.